ನಮಸ್ಕಾರ, ನಾನು ನಿಮ್ಮ ಜೆ ಎಂ ರಾಜಶೇಖರ್ ರಾಣೇಬೆನ್ನೂರಿಂದ. ನನಗೆ ನಿನ್ನೆ ರಾತ್ರಿ ಒಬ್ಬರು 11:00 ಫೋನ್ ಮಾಡಿದ್ದಾರೆ. ಮಲಗಿದ್ದೆ ನಾನು ಆ್ಯಕ್ಚುಲಾಗಿ. ಆ ಸಂದರ್ಭದಲ್ಲಿ ಎದ್ದು ಫೋನ್ ಕಾಲ್ ತೊಗೊಂಡೆ. ಸ್ವಲ್ಪ ದಯವಿಟ್ಟು ನಮಗೂ ಸ್ವಲ್ಪ ರೆಸ್ಟ್ ಬೇಕಾಗಿರುತ್ತೆ, ದಯವಿಟ್ಟು ಹಾಗೆ ಮಾಡಬೇಡಿ, ಇದು ನನ್ನ ರಿಕ್ವೆಸ್ಟ್. ಏನು, ಯಾವ ಕಾರಣಕ್ಕೆ ಅವ್ರು ಮಾಡಿದರು, ಯಾವ ಕಾರಣಕ್ಕೆ ಅವ್ರು ಮಾಡಿದರು ಅಂದರೆ, ಮಾಹಿತಿ ಹಕ್ಕು ಕಾಯ್ದೆಯ ಅಡಿಯಲ್ಲಿ ದಾಖಲೆ ಪರಿಶೀಲನೆಗೆ ಇರುವಂಥ ಅವಕಾಶಗಳೇನು, ಹೇಗೆ ಅಲ್ಲಿ ಒಬ್ಬ ಅರ್ಜಿದಾರ ಮಾಹಿತಿ ಹಕ್ಕು ಕಾಯ್ದೆಯಡಿ ಮಾಹಿತಿ ಬೇಕು ಅಂತ ದಾಖಲೆಗಳನ್ನು ಪರಿಶೀಲಿಸಬೇಕಾದ ವ್ಯಕ್ತಿ, ಆತನ ಕರ್ತವ್ಯಗಳೇನು, ಜವಾಬ್ದಾರಿ ಏನು, ಆತನ ಹೊಣೆಗಾರಿಕೆ ಏನು, ಹೇಗೆ ದಾಖಲೆಗಳನ್ನು ಪರಿಶೀಲಿಸಬೇಕು, ಅವಕ್ಕೆ ಇರುವಂಥ ನಿಯಮಾವಳಿಗಳು, ಕಾನೂನಿನ ಸೆಕ್ಷನ್ಸ್ ಯಾವುವು, ಏನಾದರೂ ಹೈಕೋರ್ಟು ಆ ಥರ ಸುಪ್ರೀಂ ಕೋರ್ಟ್ಗಳ ಆರ್ಡರ್ಸ್ ಏನಾದರೂ ಇವೆಯಾ, ಮತ್ತು ಸ್ಥಳ ಪರಿಶೀಲನೆ ಅಥವಾ ದಾಖಲೆ ಪರಿಶೀಲನೆ ಸಂದರ್ಭದಲ್ಲಿ ಫೋಟೋಗ್ರಫಿ ವಿಡಿಯೋಗ್ರಫಿ ಮಾಡ್ಕೋಬಹುದಾ ಅರ್ಜಿದಾರ ಅನ್ನುವಂಥ ಹಲವಾರು ಪ್ರಶ್ನೆಗಳನ್ನು ಅವರು ನನಗೆ ಕೇಳಿದರು. ತುಂಬ ಸಿಂಪಲ್ಲಾಗಿದೆ ಉತ್ತರ. ನಿಮ್ಮ ಸೆಕ್ಷನ್ಸ್ ವೈಸ್ ನಾನು ರೆಡಿ ಮಾಡಿದ್ದೀನಿ, ನಿಮಗೆ ಹೇಳ್ತಾ ಹೋಗ್ತೀನಿ, ನಿಧಾನಕ್ಕೆ ಹೇಳ್ತೀನಿ, ನಿಮಗೆ ಅರ್ಥವಾಗುವ ರೀತಿಯಲ್ಲಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತೀನಿ. ಮಾಹಿತಿ ಹಕ್ಕು ಕಾಯ್ದೆ ಇರದೆ 31 ಇದು 6 ಅಧ್ಯಾಯಗಳು 31 ಸೆಕ್ಷನ್ಸ್ ಅಷ್ಟೇ. ಅದರಲ್ಲಿ ಏನಂತ ಇಂಪಾರ್ಟ್ ನನಗೇನಂತ ಇದು ಅಂತ ಅಲ್ಲ, ಬಟ್ ಆದರೆ ಅಲ್ಲಿ ಸೂಕ್ಷ್ಮತೆ ಇದೆ, ಆ ಸೂಕ್ಷ್ಮವನ್ನು ಅರ್ಥ ಮಾಡ್ಕೋಬೇಕಷ್ಟೆ. ಅದರ ಒಂದು ಭಾಗವನ್ನು ನಿಮಗೆ ಹೇಳ್ತೀನಿ ಇವಾಗ. ಭಾಗ ಅಂತಂದರೆ ಅಧ್ಯಾಯಗಳು ಅದೆಲ್ಲ ಏನಲ್ಲ. ಈಗಾಗಲೇ ನನ್ನ ಹಲವಾರು ವಿಡಿಯೋಗಳಲ್ಲಿ ನಾನು ಈ ಮಾಹಿತಿ ಹಕ್ಕು ಕಾಯ್ದೆ ಬಗ್ಗೆ ಹೇಳಿರೋದನ್ನು ತಾವು ಕೇಳಿದ್ದೀರಿ, ಫಾಲೋಅಪ್ ಮಾಡ್ತಾಯಿದ್ದೀರಿ, ನನಗೆ ಹಲವಾರು ಮೆಸೇಜಸ್ ಬರ್ತವೆ, ಕಳಿಸಿ, ತೊಂದರೆ ಇಲ್ಲ. ಬಟ್ ಹಗಲು ಮಾತ್ರ ನನಗೆ ಫೋನ್ ಮಾಡಬೇಡಿ, ಸಾಧ್ಯವಾದರೆ 6-8 ಗಂಟೆ ಮಧ್ಯೆ ನನಗೆ ಫೋನ್ ಮಾಡಿದರೆ ತುಂಬ ನನಗೂ ಒಂದು ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕಂದರೆ ನಾನು ಕೆಲಸ ಮಾಡಿ ಬಂದು ನಿಮಗೆ ಈ ಮಾಹಿತಿಯನ್ನು ಕೊಡಬೇಕಾಗಿದೆ ಅದಕ್ಕೋಸ್ಕರ. ಮತ್ತು ಸೂರಜ್ ಟಿ ವಿ ಕನ್ನಡ ಈ ಚಾನಲ್ನ ಹೆಸರು, ಅಂದರೆ ನಾನು ಇದೇನು ಮಾತಾಡ್ತೀನಿ, ನಾನು ಮಾತಾಡಿದ್ದೆಲ್ಲ ಸೂರಜ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಇದು ಪ್ರಸಾರ ಆಗುತ್ತೆ. ಈ ಯೂಟ್ಯೂಬ್ ಚಾನಲ್ನ ನೀವೇನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು. ಸಬ್ಸ್ಕ್ರೈಬ್ ಮಾಡಾದಮೇಲೆ ಬೆಲ್ ಬಟನ್ ಇದೆ, ಆ ಬೆಲ್ ಬಟನ್ ಮೇಲೆ ಒಂದು ಕ್ಲಿಕ್ ಮಾಡಿ, ಆವಾಗ ನಾವು ಮಾಡುವಂಥ ಹೊಸ ವಿಡಿಯೋಗಳೆಲ್ಲ ನಿಮಗೆ ತಲುಪ್ತವೆ. ಯಾವುದೇ ಒಂದು ಏನೋ ಆದಾಯ ಮಾಡಬೇಕು ಅನ್ನೋ ಉದ್ದೇಶ ಇದಕ್ಕಿಲ್ಲ, ಇದು ಶೈಕ್ಷಣಿಕ ಉದ್ದೇಶವನ್ನು ಹೊಂದಿದೆ. ಕಾನೂನಿಗೆ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಅಧ್ಯಯನ ಮಾಡಿ ಹಲವಾರು ಮೂಲಗಳನ್ನು ಸರ್ಚ್ ಮಾಡಿ ತಿಳ್ಕೊಂಡು ಹೇಳುವ ಪ್ರಯತ್ನ, ಮತ್ತು ಸಾರ್ವಜನಿಕರ ಮೂಲಭೂತ ಹಕ್ಕುಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಭ್ರಷ್ಟಾಚಾರವನ್ನು ಆಡಳಿತದಲ್ಲಿ ನಿಗ್ರಹ ಮಾಡಬೇಕು ಅನ್ನೋ ಸದುದ್ದೇಶದಿಂದ, ಜೊತೆಗೆ ಆಡಳಿತದಲ್ಲಿ ಪಾರದರ್ಶಕತೆ ಬರಬೇಕಾದ್ರೆ ಶ್ರೀ ಸಾಮಾನ್ಯರು ಆಡಳಿತದಲ್ಲಿ ಭಾಗವಹಿಸಬೇಕು, ಜೊತೆಗೆ ಸರ್ಕಾರದ ಯೋಜನೆಗಳು ನೇರವಾಗಿ ಫಲಾನುಭವಿಗಳಿಗೆ ತಲುಪಬೇಕಾದರೆ ಸರ್ಕಾರದ ಆಡಳಿತದೊಂದಿಗೆ ಇಲಾಖೆಗಳೊಂದಿಗೆ ಕಚೇರಿಗಳೊಂದಿಗೆ ನೀವು ಇಡೀ ನಾಗರಿಕ ಸಮುದಾಯ ಇಂಟರ್ ಆ್ಯಕ್ಷನ್ ಮಾಡಬೇಕಾಗತ್ತೆ, ಪಾಲ್ಗೊಳ್ಬೇಕಾಗತ್ತೆ, ಆ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಬೇಕಾಗತ್ತೆ. ಆ ಪಾಲ್ಗೊಂಡಾಗಲೇ ಅದಕ್ಕೊಂದು ಗೌರವ ಘನತೆ, ಪ್ರಜಾಪ್ರಭುತ್ವಕ್ಕೆ ಒಂದು ಪ್ರತಿಷ್ಠೆ ಅದು. ಅಂಥ ಒಂದು ಪ್ರತಿಷ್ಠೆಯ ಕೆಲಸಕ್ಕೆ ನಾವೊಂದಷ್ಟು ಜ್ಞಾನವನ್ನು ಹೊಂದಬೇಕಾದ್ದು, ಕಾನೂನಿನ ಜ್ಞಾನವನ್ನು ಹೊಂದಬೇಕಾದ್ದು ತುಂಬ ಅಗತ್ಯ ಇದೆ. ಸೊ ಮತ್ತೊಮ್ಮೆ ನಿಮಗೆ ನಾನು ಮನವಿ ಮಾಡ್ಕೋತಾ ಇದ್ದೇನೆ, ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಿಮ್ಮದೇನಾದರೂ ಲೈಕ್ ಮಾಡೋದಾದರೆ ದಯವಿಟ್ಟು ಲೈಕ್ ಮಾಡಿ. ನಾವೇನು ಇಲ್ಲಿ ಚರ್ಚೆ ಮಾಡ್ತೀವಿ ಆ ವಿಷಯದ ಬಗ್ಗೆ ನಿಮಗೆ ಹೌದು ಇದು ಸರಿ ಇದೆ, ಎಸ್ ಇದನ್ನು ನಾನು ಇಷ್ಟಪಡಬಹುದು ಅಂತ ಆದರೆ ದಯವಿಟ್ಟು ಇಷ್ಟಪಡೋದಕ್ಕೂ ಒಂದು ಏನು ರೀ ಜಿಪ್ಪುಣ್ತಾನಣ್ಣ ಮಾಡಿ, ನಿಮ್ಮ ಜೊತೆ ನಾವು ಇದ್ದೇ ಇರ್ತೀವಲ್ಲ.
ನಮ್ಮ ನಿಮ್ಮ ಸಂಬಂಧ ಹೇಗಿರಬೇಕು ಅಂದರೆ ಹಾಗೆ 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 ಒಂಥರ ಉಕ್ಕಿನ ಸರಪಡಿಯಲ್ಲಿ ಬಂಧಿಸಿದ ರೀತಿಯಲ್ಲಿ ಇರಬೇಕು ನಮ್ಮ ನಿಮ್ಮ ಸಂಬಂಧಗಳು. ಒಂದು, ಎರಡು, ಇನ್ನೊಂದು ಕಾಮೆಂಟ್ ಮಾಡಬೇಕು ಅಂತ ಅನಿಸಿದರೆ ಇದು ಸರಿ ಇದೆ, ಇಲ್ಲ ನೀವು ಹೇಳಿದ ತಪ್ಪಿದೆ, ಅಥವಾ ನಿಮಗೆ ಇನ್ನೊಂದು ಹೊಸ ರೀತಿಯ ವಿಷಯಗಳು ಯಾವುದಾದ್ರೂ ಅಗತ್ಯತೆ ಇದೆಯಾ ಕಾಮೆಂಟ್ ಮಾಡಿ. ಓ ಭಾಳ ಮಾತಾಡಿದೆ ಅಂತಾನೆ, ಏನು ಮಾಡ್ಕೋಬಿಟ್ಟೆ, ನಾನು ಹೇಳ್ತಾ ಹೋಗ್ತೀನಿ ಹೇಳಿ ಆದಮೇಲೆ ದಯವಿಟ್ಟು ಒದ್ದನ ಎಲ್ಲ ಪೂರ್ಣ ವಿಡಿಯೋ ನೋಡಿ, ದಯವಿಟ್ಟು ಎಲ್ಲೂ ಸ್ಟಾಪ್ ಮಾಡಬೇಡಿ, ಪಾಸ್ ಮಾಡಬೇಡಿ, ಪೂರ್ಣ ನೋಡಿ, ಎಲ್ಲ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಬೇಡಿ. ಒಳ್ಳೆ ವಿಷಯಗಳನ್ನ ವಿಷಯವನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು ಇವಾಗ. ದಯವಿಟ್ಟು ನೀವು ಸಮಾಧಾನದಿಂದ ಕೇಳಬೇಕು ಅಷ್ಟೆ. ಸ್ವಲ್ಪ ಟೈಮ್ ಆಗ್ಬೋದು, ಜ್ಞಾನ ತಗೊಳ್ಳೋದಕ್ಕೆ ಟೈಮ್ ಖರ್ಚು ಮಾಡಿದರೆ ತಪ್ಪೇನೂ ಇಲ್ಲ, ಕೊನೆಯ ತನಕನೂ ಇರುತ್ತೆ, ಸಾವಿನ ಕೊನೆಯ ಹಂತದ ತನಕನೂ ನಾವು ಕಲಿಯೋದಿದೆ, ಅರ್ಥಕೊಳ್ಳೋದಿದೆ, ಅನುಭವಕ್ಕೆ ಬರುವಂಥದ್ದನ್ನು ತಗೋಬೇಕಾದಿದೆ, ಅನುಭೂತಿಯನ್ನು ಅನುಭವಿಸಬೇಕಾದಿದೆ. ಸೊ ಹಾಗಾಗಿ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನೀವು ಶೇರ್ ಮಾಡೋದ್ರಿಂದ ಅಗತ್ಯ ಇರೋರಿಗೆ ಅದರಿಂದ ಸಹಾಯ ಆಗಬಹುದು ಅನ್ನುವಂಥದ್ದು ನನ್ನ ಒಂದು ಕಳಕಳಿ, ಸಾಮಾಜಿಕ ಕಳಕಳಿ. ಓಕೆ, ಈಗ ನೋಡಿ, ಒಬ್ಬ ಅರ್ಜಿದಾರರಾಗಿ ನೀವು ಅರ್ಜಿ ಹಾಕ್ತೀರ, ಅದಕ್ಕೆ ನಿರ್ದಿಷ್ಟ ನಮೂನೆಯಲ್ಲೇ ಹಾಕಬೇಕು ಅಂತ ಯಾವುದೇ ಕಾನೂನು ಇಲ್ಲ. ಜೊತೆಗೆ ನೀವು 10 ರೂಪಾಯಿಗಳನ್ನು ಅರ್ಜಿ ಶುಲ್ಕವನ್ನು ಇಂಡಿಯನ್ ಪೋಸ್ಟಲ್ ಆರ್ಡರ್, ಅದು ಅರ್ಜಿ ಶುಲ್ಕ ಅಲ್ಲ, ಕರ್ನಾಟಕದಲ್ಲಿ ಅದು ಆರಂಭಿಕ ಶುಲ್ಕ ಅಂತಲೇ ನಮೂದಾಗಿರೋದ್ರಿಂದ ನೀವು ಆರಂಭಿಕ ಶುಲ್ಕ 10 ರೂಪಾಯಿಗಳನ್ನು ಕೊಡಬೇಕಾಗುತ್ತೆ. ಇಲ್ಲ ನೀವು ತುಂಬಬಾರ್ದು, ವಿನಾಯಿತಿಯನ್ನ ತಗೋಬೇಕು ಅರ್ಜಿ ಶುಲ್ಕಕ್ಕೆ ಅನ್ನೋದಾದರೆ, ಅರ್ಜಿ ಶುಲ್ಕಕ್ಕೂ ವಿನಾಯಿತಿ ಇದೆ, 100 ಪುಟಗಳ ತನಕ ಉಚಿತವಾಗಿ ಮಾಹಿತಿಯನ್ನು ಪಡೆಯಬಹುದಾಗಿದೆ. BPL ಕಾರ್ಡನ್ನು ಲಗತ್ತು ಮಾಡಿ ನೀವು 10 ರೂಪಾಯಿ ಆರಂಭಿಕ ಶುಲ್ಕದಿಂದನೂ ವಿನಾಯಿತಿ ಪಡೆಯುತ್ತೀರಿ. ಮತ್ತು ನಿಮಗೆ ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಅಂದರೆ ಯಾವುದೇ ಕಚೇರಿಯಿಂದ ನಿಮಗೆ ಮಾಹಿತಿ ಕೊಡಬೇಕಾದ್ರೆ 100 ಪುಟಗಳವರೆಗೆ ಉಚಿತವಾಗಿ ನಿಮಗೆ ಕೊಡಬೇಕಾಗತ್ತೆ. ಅಂಚೆ ಶುಲ್ಕವನ್ನು ಯಾರೂ ಭರಿಸಬೇಕಾಗಿಲ್ಲ. ಇನ್ನು BPL ಇಲ್ಲ ನಮ್ಮದು ಅನ್ನೋರು ಇದ್ದರೆ ದಯವಿಟ್ಟು 10 ರೂಪಾಯಿಯ ಇಂಡಿಯನ್ ಪೋಸ್ಟಲ್ ಆರ್ಡರ್ನ ಲಗತ್ತು ಮಾಡಬೇಕು. ಇದು ನಿಮ್ಮ ಪ್ರಾಥಮಿಕ ಗಮನಕ್ಕಾಗಿ ಇರಲಿ. ಇನ್ನು ಕಡತಗಳ ಪರಿವೀಕ್ಷಣೆ ಅಂದರೆ ಏನು, ಕಡತಗಳ ಪರಿಶೀಲನೆ ಮಾಡೋದು ಅಂದರೆ ಏನು, ಯಾವ ವಿಷಯದ ಬಗ್ಗೆ ನಿಮಗೆ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕು ಅಂತ ಇದೆಯೋ, ಈಗ ಉದಾಹರಣೆಗೆ ನರೇಗಾ ಫಲಾನುಭವಿಗಳ ಪಟ್ಟಿಯನ್ನು ನೀವು ಪರೀಕ್ಷೆ ಮಾಡಬೇಕಾಗಿದೆ, ಮಾಡ್ಬೋದು ಆ ರೀತಿ. ಇಲ್ಲ ನಾವೊಂದು ರಸ್ತೆ ಕಾಮಗಾರಿ ಇದೆ ಅದನ್ನು ಪರೀಕ್ಷೆ ಮಾಡಬೇಕು, ಸ್ಥಳ ಪರಿಶೀಲನೆ ಮಾಡ್ಬೋದು, ಅದನ್ನು ವಿಡಿಯೋಗ್ರಫಿ ಅಂತೆಲ್ಲ ಮಾಡ್ಕೋಬೋದು ನೀವು. ಜೊತೆಗೆ ಇಲ್ಲ ಒಂದು ಬಿಲ್ಡಿಂಗ್ ಕಾಮಗಾರಿ ಇದೆ, ಆ ಕಾಮಗಾರಿ ಕಳಪೆ ಇದೆ, ಅದನ್ನು ನಾನು ಪರಿಶೀಲನೆ ಮಾಡಬೇಕು, ಓಕೆ ಮಾಡ್ಬೋದು. ಸರ್ಕಾರದ ಅನುದಾನದ ಆಯಾ ವ್ಯಯದ ಪಟ್ಟಿಗೆ ಸಂಬಂಧಿಸಿದಂತೆ ಇದ್ದರೆ, ಖಜಾನೆಗೆ ಸಂಬಂಧಿಸಿದಂತೆ 62B ನೀವು ಸಂಗ್ರಹ ಮಾಡಿ ಅವ್ರು ಇಟ್ಕೋಬೇಕಾಗಿರತ್ತೆ. ಪ್ರತಿ ತಿಂಗಳು ಕೊಡ್ತಾರೆ ಖಜಾನೆಯವರು ಪ್ರತಿ ಇಲಾಖೆಗೂ ಪ್ರತಿ ಕಚೇರಿಗೂ ಆ ಹಣಕಾಸಿನ ವ್ಯವಹಾರವನ್ನು ತಾಳೆ ಮಾಡಬೇಕಾಗಿದೆ, ಅಥವಾ ನೀವು ಹಣಕಾಸಿನ ವ್ಯವಹಾರದ ಪಾಸ್ಬುಕ್ಕನ್ನು ಪರೀಕ್ಷೆ ಮಾಡಬೇಕಾಗಿದೆ, ಮಾಡ್ಬೋದು, ಯಾವುದು ಬೇಕಾದರೂ ಮಾಡ್ಬೋದು. ಆದರೆ ಒಂದು ನೆನಪಿಟ್ಕೊಳ್ಳಿ, ಸರ್ಕಾರಿ ನೌಕರರು ಹೇಗೆ ಕೆಲಸವನ್ನು ಮಾಡುತ್ತಾರೆ ಎನ್ನುವುದನ್ನು ನಾವು ಪರಿಶೀಲನೆ ಮಾಡಬೇಕು, ಕೂತು ಅದಕ್ಕೆ ಅವಕಾಶ ಕಲ್ಪಿಸಿಕೊಡಿ ಅಂತ ಅಂದರೆ ಅದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಓಕೆ, ಲೆಟ್ಸ್ ಗೋ. ನೋಡಿ, ಶೇರ್ ಮಾಡೋದು ಮರಿಬೇಡಿ, ನೀವು ಶೇರ್ ಮಾಡಿ ವಿಡಿಯೋನ, ನೋಡ್ತಾ ನೋಡ್ತಾನೆ ಶೇರ್ ಮಾಡ್ತಾ ಹೋಗಿಬಿಡಿ. ಕಡತಗಳ ಪರಿವೀಕ್ಷಣೆಯನ್ನು ನೀವು ಮಾಡಬೇಕು ಅನ್ನೋದಾದರೆ ಮಾಹಿತಿ ಹಕ್ಕು ಕಾಯ್ದೆಯ ಕಲಂ 2J1 ಪ್ರಕಾರ, I2J1 ಅಥವಾ I ಅನ್ನೋದಕ್ಕಿಂತ ಹೆಚ್ಚಿಗೆ ರೋಮನ್ ಸಂಖ್ಯೆ 1, 2J ರೋಮನ್ ಸಂಖ್ಯೆ 1, ಇದರ ಅಡಿಯಲ್ಲಿ ಈ ಕಲಮಿನ ಅಡಿಯಲ್ಲಿ ಮಾಹಿತಿ ಹಕ್ಕು ಕಾಯ್ದೆಯ ಈ ಕಲಮಿನಲ್ಲಿ 2J1 ಅಥವಾ 1 ರೋಮನ್ ಸಂಖ್ಯೆ 1 ಅಡಿಯಲ್ಲಿ, 2J ರೋಮನ್ ಸಂಖ್ಯೆ 1 ಅಡಿಯಲ್ಲಿ ನಿಮಗೆ ಕಡತವನ್ನು ಪರಿಶೀಲಿಸಲು ಅವಕಾಶ ಇದೆ. ಅಥವಾ ಸ್ಥಾನಿಕ ಚೌಕಾಸಿ ಮಾಡ್ಬೋದು, ಪಂಚನಾಮೆ ಮಾಡೋದಕ್ಕೆ ಅಥವಾ ಕಾಮಗಾರಿಗೆ ಸಂಬಂಧಪಟ್ಟ ಹಾಗೆ ನೀವು ಮಾಡ್ಬೋದು. ಇನ್ನು ಇದಕ್ಕೇನು ಹೇಳ್ತೈತಿ ದೆಹಲಿ ಹೈಕೋರ್ಟು, ದೆಹಲಿ ಹೈಕೋರ್ಟ್ ಏನು ಹೇಳ್ತದಪ್ಪ ಅಂದರೆ, ದೆಹಲಿ ರಾಜ್ಯ ಉಚ್ಚ ನ್ಯಾಯಾಲಯದ ರಿಟ್ ಪಿಟಿಷನ್ ಸಿವಿಲ್ ಸಂಖ್ಯೆ 82/28/2007
ದಿನಾಂಕ 16/11/2007 ಪ್ರಕರಣದಲ್ಲಿ ಹೇಳಿರುವ ರೀತಿ ಅರ್ಜಿದಾರರು ಕಡತ ಪರಿವೀಕ್ಷಣೆ ಅಂದರೆ ಪರಿವೀಕ್ಷಣೆ ಮಾಡೋದಕ್ಕೆ ದಾಖಲೆಗಳನ್ನು ಪರಿಶೀಲನೆ ಮಾಡೋದಕ್ಕೆ ಅವಕಾಶವನ್ನು ಇದೆ ಅಂತ ಅದು ಹೇಳುತ್ತೆ. ಆ ಕಾನೂನನ್ನು ಉಲ್ಲೇಖ ಮಾಡಿ ಹೇಳುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮಾಹಿತಿ ಹಕ್ಕು ಕಲಂ 2J ರೋಮನ್ ಸಂಖ್ಯೆ 4 ಅಡಿಯಲ್ಲಿ, ರೋಮನ್ ಸಂಖ್ಯೆ 4 ಅಂದರೆ ಒಂದು ಐ ರೂಪದಲ್ಲಿ, 1 ಬರೆದು ಆಮೇಲೆ ವಿ ಬರೀಬೇಕು ರೋಮನ್ ಸಂಖ್ಯೆ, ಅದು 4. ಅದರ ಪ್ರಕಾರ ಕಡತ ಪರಿಶೀಲನೆಯ ಕಾಲದಲ್ಲಿ ವಿಡಿಯೋಗ್ರಫಿ ಮಾಡ್ಕೋಬಹುದು ನೀವು, ಅವಕಾಶ ಇದೆ, ಅರ್ಥ ಮಾಡ್ಕೊಳ್ಳಿ. ವಿಡಿಯೋಗ್ರಫಿ ಆಯ್ದ ಫೋಟೋಗ್ರಫಿ ಎರಡನ್ನೂ ಮಾಡ್ಬೋದು ನೀವು. ಇಲ್ಲ ನಾ ಮೊಬೈಲ್ನಲ್ಲೇ ವಿಡಿಯೋ ಮಾಡ್ಕೋತೀನಿ, ಮಾಡ್ಕೊಳ್ಳಿ ಯಾರು ಬೇಡ ಅಂದಾರ. ಇಲ್ಲ ನಾನು ಇದನ್ನು ವಿಡಿಯೋ ಮಾಡ್ಕೋತೀನಿ, ಮಾಡ್ಕೋಬಹುದು. ಆ ದಾಖಲೆಗಳನ್ನು 2J ರೋಮನ್ ಸಂಖ್ಯೆ 4 ಅಡಿಯಲ್ಲಿ ವಿಡಿಯೋಗ್ರಫಿ ಅಥವಾ ಫೋಟೋಗ್ರಫಿಯನ್ನು ನೀವು ಮಾಡಿಕೊಳ್ಳಬಹುದು. ಅದನ್ನು ಯಾರೂ ಆಕ್ಷೇಪ ಮಾಡುವಂತಿಲ್ಲ. ನೆಕ್ಸ್ಟ್ ಮಾಹಿತಿ ಹಕ್ಕು ಕಲಂ 4(2)(c) ಪ್ರಕಾರ ಕಡತ ಪರಿಶೀಲನೆಗೆ ಮೊದಲನೆಯ 1 ಗಂಟೆ, ಅದಂದರೆ ನೀವು ಆ ದಾಖಲೆಗಳನ್ನು ಪರಿಶೀಲನೆ ಮಾಡಬೇಕಾದ್ರೆ ಉಚಿತವಾಗಿ ಪಡೆಯಲು ಅವಕಾಶ ಇದೆ. ಓಕೆ, ಉಚಿತವಾಗಿ 1 ತಾಸು ನಿಮ್ಗೆ ಫ್ರೀ, ಯು ಹ್ಯಾವ್ ನೋ ಚಾರ್ಜ್. ಇಲ್ಲಪ್ಪ ಇವ್ರು ಏನು ಮಾಡಿರ್ಬೋದು, ನಿಮಗೆ 30 ದಿನ ಮೀರಿನ ಮೇಲೆ ಇಲ್ಲ ನೀವು ಕಡತ ಪರಿಶೀಲನೆಗೆ ಬನ್ನಿ ನಾವು ಅವಕಾಶ ಕೊಡ್ತೀವಿ ಅಂತ ಅವ್ರು ಏನಾದರೂ ಕರೆದ್ರೆ, ಅಧಿಕಾರಿಗಳು ಆ ರೀತಿ ಅವಕಾಶ ಕೊಟ್ಟರೆ ನೀವು ಗರಿಷ್ಠ 3 ತಾಸುಗಳ ಕಾಲ ಉಚಿತವಾಗಿ ದಾಖಲೆ ಪರಿಶೀಲನೆ ಮಾಡಬಹುದು. ಓಕೆ ಓಕೆ, ಇಲ್ಲ 1 ತಾಸು ಅಥವಾ 3 ತಾಸು ಆದಮೇಲೆ ಇಟ್ಕೊಳ್ಳೋಣ. ನಿಮಗೆ ಪ್ರತಿ 15 ನಿಮಿಷಕ್ಕೆ 5 ರೂಪಾಯಿಯಂತೆ ಕಡತ ಪರಿಶೀಲನೆಗೆ ಚಾರ್ಜ್ ಮಾಡಬೇಕಾಗತ್ತೆ, ನೀವು ಕೊಡಬೇಕಾಗತ್ತೆ. 1/2 ತಾಸಿಗಾದರೆ 10 ರೂಪಾಯಿ, 15 ನಿಮಿಷಕ್ಕಾದರೆ 5 ರೂಪಾಯಿ, 45 ನಿಮಿಷಕ್ಕಾದರೆ 15 ರೂಪಾಯಿ, 1 ತಾಸಿಗಾದರೆ 20 ರೂಪಾಯಿ, 1 ತಾಸಿಗೆ 20 ರೂಪಾಯಿ, 15 ನಿಮಿಷಕ್ಕೆ ಹೋದರೆ 5 ರೂಪಾಯಿ. ಈ ರೀತಿ ಆ ಎಷ್ಟು ತಾಸು ಎಷ್ಟು ನಿಮಿಷಗಳ ಕಾಲ ಗಂಟೆಗಳ ಕಾಲ ನೀವು ಮಾಡ್ತಿರೋ ಅಷ್ಟು ಅವಧಿಯ ಹಣವನ್ನು ದಾಖಲೆ ಪರಿಶೀಲನೆಗಾಗಿ ನೀವು ಹಣವನ್ನು ಪಾವತಿಸಬೇಕಾಗತ್ತೆ. ಓಕೆ, ನಂತರ ನೀವು ಏನಾದರೂ ಇಲ್ಲಪ್ಪ ದಾಖಲೆಗಳನ್ನು ಗುರುತಿಸಿಕೊಡ್ತೀರಿ ಅಂತ ಅಂದರೆ ಆ ದಾಖಲೆಗಳನ್ನು ಮರುಪ್ರತಿ ಮಾಡಿ, ಅವ್ರು ಮರುಪ್ರತಿ ಮಾಡಬೇಕಲ್ಲ ಅದನ್ನು ನಿಮಗೆ, ಅದು ಮರುಪ್ರತಿ ಮಾಡಿ ಪೂರೈಸೋದಕ್ಕೆ ಪ್ರತಿ ಪುಟಕ್ಕೆ ಅಂದರೆ A4 ಮತ್ತು A3 ಸೈಜಿನ ದಾಖಲೆ ನಿಮಗೆ ಬೇಕು ಅನ್ನೋದಾದರೆ ಆ ದಾಖಲೆಗೆ ಕಲಂ 4(1)(b) ನೋಟಿಫಿಕೇಷನ್ ಅಂದರೆ ಸ್ವಯಂ ಘೋಷಿತ ವರದಿಯ ಅಡಿಯಲ್ಲಿ ಬರುವ ದಾಖಲೆಗಳಾಗಿದ್ದಲ್ಲಿ 1 ರೂಪಾಯಿಯಂತೆಯೂ, ಸ್ವಯಂ ಘೋಷಿತ ವರದಿಗೆ ಒಳಪಡದ ವಿಷಯವಾಗಿದ್ದಲ್ಲಿ ಅದಕ್ಕೆ ಪ್ರತಿ ಪುಟಕ್ಕೆ 2 ರೂಪಾಯಿಯಂತೆಯೂ ನೀವು ಪಾವತಿಸಬೇಕಾಗುತ್ತದೆ. ಒಟ್ಟು ಎಷ್ಟು ಪುಟ ಆಗುತ್ತೆ ಅಷ್ಟಕ್ಕೆ ದುಡ್ಡು ಕೊಡಬೇಕಾಗುತ್ತೆ. ನೀವು BPL ಕಾರ್ಡ್ ಹೊಂದಿದ್ದಿದ್ರೆ ನೋ, ನೀವು ಕೊಡಬೇಕಾಗಿಲ್ಲ ಅದನ್ನು. 100 ಪುಟಗಳ ತನಕ ನೀವು ಉಚಿತವಾಗಿ ತೆಗೆದುಕೊಳ್ಳಬಹುದು. ಆ ಅವಕಾಶ ಕಾನೂನಿನಲ್ಲಿ ನಿಮಗಿದೆ. ಹಾಗಾದರೆ ಮುಂದೇನು? ಹೈಕೋರ್ಟ್ ಆಫ್ ಕರ್ನಾಟಕ ಅಂದರೆ ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದ ರಿಟ್ ಪಿಟಿಷನ್ ಸಂಖ್ಯೆ 4/11/33 ಪ್ರಕರಣ 2012 ಆಗತ್ತೆ. GMRES ಏನು ಬರಕಟ್ಟಿನಲ್ಲಿ ಇದೆ, ಅದರಲ್ಲಿ 27/5/2013 ruled that
ದ ಪಬ್ಲಿಕ್ ಇನ್ಫಾರ್ಮೇಶನ್ ಆಫೀಸರ್ ವುಡ್ ಪ್ರೊವೈಡ್ ದ ರೆಕಾರ್ಡ್ಸ್ ವಿಚ್ ಆರ್ ಅವೈಲೇಬಲ್ ಇನ್ ದ ಆಫೀಸ್ ಆಸ್ ಇಟ್ ಈಸ್. ಈ ಪ್ರಕರಣದಲ್ಲಿ ಏನು ದಾಖಲೆ ಇರುತ್ತೆ ಅದು ಯಥಾವತ್ತಾಗಿ ಕೊಡಬೇಕು. ಅದನ್ನು ಯಾವುದೇ ಕಾರಣಕ್ಕೂ ಅದನ್ನು ತಿಪ್ಪಡಿ ಮಾಡೋದು, ಅದನ್ನು ಮಾಡೋದು, ಇದು ಮಾಡೋದು ಮಾಡೋಂಗಿಲ್ಲ. ನೀವು ಏನು ಗುರುತು ಮಾಡಿಕೊಡ್ತೀರಿ ಆ ದಾಖಲೆಗಳನ್ನ ಯಥಾವತ್ತಾಗಿ ಕೊಡಬೇಕಾಗುತ್ತೆ. ಅವರು ಪ್ರಕರಣದಲ್ಲಿ ಏನಂತ ಆದೇಶ ಮಾಡತೈತೆ ಅಂದರೆ, ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳು ಕಡತಗಳಲ್ಲಿ ಲಭ್ಯವಿರುವ ಮಾಹಿತಿಯನ್ನು ಕೊಡಲು ಮಾತ್ರ ಜವಾಬ್ದಾರರು. ನೋಡಿ ಎಷ್ಟು ಸೂಕ್ಷ್ಮ ಇದೆ, ಅರ್ಥ ಮಾಡ್ಕೊಳ್ಳಿ. ನೀವು ಯಾವ ಕಡತವನ್ನು ಪರಿಶೀಲನೆ ಮಾಡೋದಕ್ಕೋಸ್ಕರ ಹೋಗ್ತೀರೋ ಆ ಪರಿಶೀಲನೆ ಮಾಡುವ ಹೊತ್ತಿನಲ್ಲಿ ಅಲ್ಲಿ ಲಭ್ಯವಿರುವಂತಹ ಅಂದರೆ ಕಚೇರಿಯಲ್ಲಿ ಲಭ್ಯವಿರುವ ದಾಖಲೆಗಳನ್ನು ಮಾತ್ರ ಕೊಡುವುದಕ್ಕೆ ಅವರು ಜವಾಬ್ದಾರರಾಗಿರುತ್ತಾರೆ. ಆದ್ದರಿಂದ ಲಭ್ಯ ಮಾಹಿತಿಯನ್ನು ಅವ್ರ ಕಚೇರಿಯಲ್ಲಿ ನೀವು ಪಡೆಯೋ ಅವಕಾಶ ಇದೆ, ಅವ್ರು ನಿಮಗೆ ಕೊಡಲೇಬೇಕಾಗುತ್ತೆ. ಅದನ್ನು ಕೊಡೋದಕ್ಕೆ ನಿರಾಕರಿಸುವಂತಿಲ್ಲ. ಯಾಕೆ ಬೇಕು ಈ ದಾಖಲೆಗಳು ಅಂತ ನೀವು ಕಾರಣ ಅಥವಾ ಉದ್ದೇಶವನ್ನು ಅಧಿಕಾರಿಗಳು ಸಾರ್ವಜನಿಕರಿಗೆ ಕೇಳೋ ಹಾಗಿಲ್ಲ ಅಥವಾ ಅರ್ಜಿದಾರರಿಗೆ ಕೇಳೋ ಹಾಗಿಲ್ಲ. ಅರ್ಜಿದಾರರು ಅಧಿಕಾರಿಗಳಿಗೆ ಹೇಳುವ ಅಗತ್ಯವೂ ಇಲ್ಲ. ಯಾಕೆ ಅಂದರೆ ಅದು ಆತನ ಹಕ್ಕು, ಆತನ ಜ್ಞಾನಕ್ಕಾಗಿ ಅಥವಾ ಭ್ರಷ್ಟಾಚಾರ ನಿಗ್ರಹಕ್ಕಾಗಿ ಅಥವಾ ಭ್ರಷ್ಟಾಚಾರವನ್ನು ತಡೆಯುವಲ್ಲಿ ಆಡಳಿತ ಪಾರದರ್ಶಕತೆಯನ್ನು ತರುವ ಕಾರಣಕ್ಕಾಗಿ ಅಂತ ಕೇಳಿರಬಹುದು. ಸಾರ್ವಜನಿಕ ಹಿತಾಸಕ್ತಿಯಿಂದ ಕೇಳಿರಬಹುದು. ಅದು ಆತನ ವಿವೇಚನೆ ಬಿಟ್ಟದ್ದು. ಇಲ್ಲಪ್ಪ ನಾನು ಸುಮ್ಮನೆ ನೋಡ್ತೀನಿ, ನನಗೆ ಅದು ಅಗತ್ಯ ಇದೆ, ನನ್ನ ಜ್ಞಾನಕ್ಕೆ ಬೇಕು, ಅಧ್ಯಯನಕ್ಕೆ ಬೇಕು ಅಂತಂದರೂ ಕೂಡ ಕೊಡಬೇಕಾಗತ್ತೆ. ಇನ್ನೊಂದು ಹೇಳ್ತೀನಿ, ಕೆಲವೊಂದಷ್ಟು ನಿಷೇಧಿತವಾಗಿರುವಂಥವು ಅಂದರೆ ವೈಯಕ್ತಿಕ ತುಂಬ ಖಾಸಗಿ ವಿಷಯಗಳು, ಅಂಥ ವಿಷಯಗಳನ್ನು ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ, ಈಗ ಒಂದು ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನಲ್ಲಿ ಒಂದು ಪ್ರಕರಣ ಆಗುತ್ತೆ. ಆ ಪ್ರಕರಣದ ಪೂರ್ಣ ಮಾಹಿತಿಯನ್ನು ನಿಮಗೆ ಹೇಳೋದಿಲ್ಲ, ಜಿಸ್ಟನ್ನು ಹೇಳ್ತೀನಿ. ವ್ಯಕ್ತಿಗಳ ಹೆಸರು ವಿಳಾಸ, ಈಗ ಉದಾಹರಣೆಗೆ ಮೆಡಿಕಲ್ಗೆ ಸಂಬಂಧಪಟ್ಟಂಗಿತ್ತು ಅಂತ ತಗೋಣ. ಅದರಲ್ಲಿ ಒಂದು ಅಂದರೆ ಈ ಉದಾಹರಣೆಗೆ ಕ್ಯಾನ್ಸರ್ಗೋ ಏಡ್ಸಿ ಸಂಬಂಧಪಟ್ಟಂಗೋ ಅಥವಾ ಇನ್ನೊಂದಕ್ಕೆ ಯಾವುದಕ್ಕೋ ಸಂಬಂಧಪಟ್ಟಂಗೆ ಅಲ್ಲಿ ದಾಖಲೆಗಳಿರ್ತವೆ. ಆ ದಾಖಲೆಗಳು ಉದಾಹರಣೆಗೆ ಹೇಳ್ತಾ ಇದ್ದೀನಿ, ಆ ದಾಖಲೆಗಳಲ್ಲಿ ವೈಯಕ್ತಿಕ ಮಾಹಿತಿ ಇರುತ್ತೆ. ಆವಾಗ ಆ ದೂರು ಏನು ಈ ಸೇವೆಯನ್ನು ಪಡೆದಿರ್ತಾರಲ್ಲ, ಅವರ ಹೆಸರು, ಅವರ ವಿಳಾಸ, ಅವರ ಮೊಬೈಲ್ ಸಂಖ್ಯೆ, ಅಂದರೆ ಆ ಪೇಷಂಟ್ ನೇಮ್, ಅಡ್ರೆಸ್ ಆ್ಯಂಡ್ ಅದರ್ ಡೀಟೇಲ್ಸ್ ಆಫ್ ಪರ್ಸನಲ್ ವೀವ್ಸ್ ಇದ್ದರೆ, ಈಗ ಖಾಸಗಿ ಒಬ್ಬ ವ್ಯಕ್ತಿಯ ಖಾಸಗಿ ಮನೆಯ ವಿಳಾಸವನ್ನು ಕೊಡೋ ಹಾಗಿಲ್ಲ ಮಾಹಿತಿಯಲ್ಲಿ, ಅದಕ್ಕೆ ಹೇಳ್ತಾ ಇದ್ದೀನಿ ನಿಮಗೆ. ಸೊ ಹೀಗಾಗಿ ಅಂತಹ ದಾಖಲೆಗಳನ್ನು ಬೇಕು ಅಂತ ಅಂದಾಗ ಯಾವುದು ವೈಯಕ್ತಿಕ ಅಂತ ಸುತ್ತ ಅದನ್ನು ಅಷ್ಟೊಂದು ಅಲ್ಲಿ ಕಾಟ್ ಹೊಡಿಬೇಕು, ಅದನ್ನು ಅಂದರೆ ವೈಟ್ನರ್ ಹಚ್ಚಿ ಪೂರ್ಣ ಏನು ಕಾಣದಾಗಿ ಮಾಡಬೇಕು ಅದನ್ನು, ಆಮೇಲೆ ಅದನ್ನು ಕೊಡಬೇಕು. ಅದನ್ನು ಅಧ್ಯಯನಕ್ಕಾಗಿ ಅನ್ನೋ ಕಾರಣಕ್ಕೋಸ್ಕರ ಕೇಳಿದಾಗ ಆ ಥರ ಒಂದು ಅವಕಾಶವನ್ನು ನ್ಯಾಯಾಲಯ ಅಂದರೆ ಸೆಂಟ್ರಲ್ ಇನ್ಫಾರ್ಮೇಷನ್ ಕಮಿಷನ್ ಕೊಡಿಸಿದ ಉದಾಹರಣೆ ಇದೆ. ನೀವು ನಿಮ್ಮ ಕೇಸ್ಗಳನ್ನು ಅಧ್ಯಯನ ಮಾಡಬೇಕು, ಆವಾಗಲೇ ಹೋಗೋದು. ಸುಮ್ಮನೆ ನನಗೆ ಸರ್ ತೋಟಗಾರಿಕೆ ಇಲಾಖೆಗೆ ಸಂಬಂಧಪಟ್ಟಂಗೆ ಯಾವುದಾದ್ರೂ ಅರ್ಜಿ ಹಾಕ್ಬೋದು ಸರ್, ಹೇಗೆ ಅರ್ಜಿ ಹಾಕ್ಬೋದು, ಗ್ರಾಮ ಪಂಚಾಯತಿ ಹೇಗೆ ಸರ್ ಅರ್ಜಿ ಹಾಕೋದು, ಅದರ ಮಾದರಿ ಇದ್ದರೆ ಕೊಡಿ, ಈ ಥರ ಕೇಳ್ತಾ ಇದ್ದಾರೆ. ಅಂಥ ಮಾದರಿಗಳನ್ನು ತಯಾರು ಮಾಡುವ ಉದ್ದೇಶನೂ ಹೊಂದಿದ್ದೀನಿ, ನೋಡ್ತೀನಿ. ಐ ವಿಲ್ ಟ್ರೈ, ಸಾಧ್ಯವಾದಷ್ಟು ಪ್ರಯತ್ನ ಮಾಡಿ ಅತಿ ಬೇಗದಲ್ಲಿ ಒಂದು ಪುಸ್ತಕನೇ ಮಾಡಿಬಿಡ್ತೀನಿ ಆ ಥರ ಯಾವ್ಯಾವ ಇಲಾಖೆಗಳಿಗೆ ನಾವು ಯಾವ್ಯಾವ ರೀತಿ ಪ್ರಶ್ನೆಗಳನ್ನು ಮಾಡಬಹುದು ಅಂತ. ಓಕೆ, ಲೆಟ್ಸ್ ಗೋ ನೆಕ್ಸ್ಟ್ ಐಟಮ್, ಮುಂದೆ ಹೋಗೋಣ. ಇವಾಗ ಈಗ ಕೆಲವೊಮ್ಮೆ ಏನಾಗುತ್ತೆ, 18-20 ವರ್ಷಗಳ ಬಹುಮತದ ದಾಖಲೆಯನ್ನು ಕೇಳಿರು, ಒಂದೇ ಇದರಲ್ಲೇ ಕೇಳಿಬಿಟ್ರೆ, 18-20-30 ಕೇಳಿಬಿಟ್ರೆ, ಅವುಗಳನ್ನು ಸುರಕ್ಷತೆಯ ದೃಷ್ಟಿಯಿಂದ ಹುಡುಕಿ ತೆಗೆದು ಅವನ್ನ ನಕಲು ಮಾಡಿಕೊಡೋದಕ್ಕೆ ನನಗೆ ಸಮಯ ಬೇಕು ಅಂತ ಏನಾದರೂ ಅಂದರೆ ಸಹಕರಿಸಬೇಕಾಗುತ್ತೆ. ದಯವಿಟ್ಟು ಅಧಿಕಾರಿಗಳಿಗೆ ಫೋನ್ ಮಾಡಿ, ಏ ನೀವು ಮಾತಿ ಯಾಕೆ ಕೊಡಲಿಲ್ಲ, ಕೊಡಿಸ್ತಿಲ್ಲ ಅಂತ ತಲೆ ಕಡಿಸ್ಕೊಂಡು ಅದ್ರ ಜೊತೆಗೆ ಜಟಪಟಿಗೆ ಇಳಿಬೇಡಿ. ನೀವು ಜಟಪಟಿಗೆ ಇಳಿದ ಮಾಹಿತಿಯಲ್ಲಿ ಇದು ಮಾಡ್ತೀರಿ ಅಂತಂದರೆ ಅದು ಬೇರೆ ಇನ್ನೊಂದು ಯಾವುದೋ ರೂಪಕ್ಕೆ ತಗೊಂಡು ಹೋಗ್ಬಿಡುತ್ತೆ. ನಿಮ್ಮ ಆತ್ಮ ಗೌರವಕ್ಕೆ ಧಕ್ಕೆ ಬರಬಾರ್ದು. ಅದರಿಂದ ಭ್ರಷ್ಟಾಚಾರದ ವಿರುದ್ಧ ನೀವು ಹೋರಾಡ್ತೀರ ಅಂದರೆ ಪ್ಲಾನ್ ಆಫ್ ಆ್ಯಕ್ಷನ್ ಮಾಡಬೇಕು. ಹೇಗೆ, ಕಣ್ಮುಂದೆ ಒಂದು ಬೆಕ್ಕು ಕೂತ್ಕೊಂಡಿರ್ತಾರೆ, ನೀವು ಬೆಕ್ಕಾಗಬೇಕು, ಅವಾಗ
ನಿಮ್ಮ ಮುಂದೆನ ಇಲಿ ಏನು ಮಾಡುತ್ತೆ, ಆ ಕಡೆಗೆ ಮಾಡಿರ್ತೈತೆ, ಈ ಕಡೆಗೆ ಬರುತ್ತೆ, ಈ ಕಡೆಯಿಂದ ಆ ಕಡೆಗೆ ಹೋಗುತ್ತೆ, ಆ ಕಡೆಯಿಂದ ಈ ಕಡೆ ಬರುತ್ತೆ, ಈ ಕಡೆಯಿಂದ ಆ ಕಡೆ ಹೋಗುತ್ತೆ. ಆವಾಗವಾಗ ಏನು ಮಾಡುತ್ತೆ, ನೋಡಿದ್ರೆ ಹಿಂಗೊಮ್ಮೆ 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 ಪುಸ್ಕ್ ಅಂತ ಓಡೋಗುತ್ತೆ. ಬೆಕ್ಕು ಕಾಪ್ ಹಾಕಿ ಕೂತ್ಕೊಳ್ಳುತ್ತೆ. ಈ ನೋಡ್ರಿ ನೀವು ಈ ವೈಲ್ಡ್ ಅನಿಮಲ್ಸ್ ವಿಡಿಯೋಗಳು ನಿಮಗೆ ಯೂಟ್ಯೂಬ್ನಲ್ಲಿ ಅಥವಾ ಟಿ ವಿಗಳಲ್ಲಿ ಕೂಡ ಇದರಲ್ಲಿ ಕೆಲವು ಚಾನಲ್ಸ್ ಇದಾವಲ್ಲ, ಜಿಯೋಗ್ರಫಿಕಲ್ ಚಾನಲ್ಸ್, ಅಲ್ಲೆಲ್ಲ ನಿಮ್ಗೆ ಸಿಗ್ತವೆ. ಹೇಗೆ ಹಿಡಿತವೆ, ಹೇಗೆ ಹಿಡಿತವೆ, ನಿಮ್ಮ ಮನೆಯಲ್ಲಿರೋ ಬೆಕ್ಕ ಇಲಿಯನ್ನ ಹೇಗೆ ಹಿಡಿತೆ, ಕಾಪ್ ಹಾಕಿ ನೋಡ್ಬಿಟ್ಟು ಚಕ್ ಅಂತ ಹೋಗಿ ಹಿಡಿದ್ಬಿಡತೈತೆ. ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡಬೇಕು, ತಾಳ್ಮೆ ಬೇಕು, ಸಂಯಮ ಬೇಕು. ಅವಸರ ಮಾಡುವಂತಿಲ್ಲ, ಮಾಡಬೇಡಿ. ಒಂದು ಚಿರತೆ ಒಂದು ಕೃಷ್ಣ ಮೃಗವನ್ನು ಬೇಟೆಯಾಡಬೇಕಾದ್ರೆ ಕಾಪ್ ಹಾಕಿ ಹಿಡಿಯುತ್ತೆ. ಬಿಕಾನ್ ನಾವು ವೈಲ್ಡ್ ಆ್ಯನಿಮಲ್ಸ್ ನೋಡಿ, ನೀವು ಹೇಳ್ತೀನಿ, ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು, ರಾಜಶೇಖರ್ ನೀವು ನಾನು ಬರೀ ಭಾರಿ ದುಡುಕ್ತೀರಿ ಕಂಡ್ರಿ ಅಂತ, ಪ್ರಮೋದ್ ಹಾಳ್ಕಟ್ಟೆ ಅಂತ. ನನಗೆ ತುಂಬ ಆಪ್ತರವರು ಬೆಂಗಳೂರಾಗಿರ್ತಾರೆ, ಅವ್ರ ಜೊತೆಗೆ ಸ್ವಲ್ಪ ಅಂದರೆ ನಾವು ಸ್ವಲ್ಪ ಅಗ್ರೆಸಿವ್ ಆಗಿ ಅಥವಾ ಏನೋ ಒಂಥರ ಉಗ್ರವಾಗಿ ಒಂದೊಂದು ಬರಿ ನೀವು ಸಿಡಿದೆದ್ದು ಬಿಡ್ತೀರಾ ಅಂತಾರೆ. ಮಾತಾಡುವಾಗಲೂ ಕೂಡ ಅದನ್ನು ನಿಗ್ರಹಿಸಿ, ನಮ್ಮ ತಂದೆನೂ ಹೇಳ್ತಾ ಇದ್ರಿ ಈ ಮಾತನ್ನ, ಅವು ಇವ್ರು ಹೇಳೋದು ಕೇಳಿದ್ರೆ ನಮ್ಮ ತಂದೆಯವ್ರು ನೆನಪಾಗ್ತಾರೆ, ಇಲ್ಲ ಅವಸರ ಮಾಡ್ತೀವಿ ಮಗನೇನೇನು ಅಂತಿರ್ತಾರೋ ಅವ್ರು. ಇವತ್ತು ಅಂತಾರೆ ಅವಸರ ಅಂತ ಅಲ್ಲ, ಸಾತ್ವಿಕ ಸಿಟ್ಟು ಜನರಲ್ಲಿ ಬರಬೇಕು. ಬಂದಾಗಲೇ ಆಡಳಿತದಲ್ಲಿ ಪಾರದರ್ಶಕತೆ ಆಗೋದು. ಅಲ್ಲಿ ಹಣವನ್ನು ದುರುಪಯೋಗ ಮಾಡಿರಮ್ಮ, ಅಣ್ಣನೋ ತಮ್ಮನೋ ಅಪ್ಪನೋ ಅಮ್ಮನೋ ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮನೋ ನೀನು ಹೆತ್ತ ಮಗನೋ ಅಥವಾ ನೀನು ಕಟ್ಕೊಂಡು ಹೆಂಡ್ತೀನೋ ನೌಕರಿ ಮಾಡ್ತಾರಂದ್ರೆ ಅಲ್ಲಿ ಏನಾದರೂ ಹಣಕಾಸಿನ ಅವ್ಯವಹಾರವನ್ನು ಮಾಡಿದ್ದಿದ್ರೆ, ಸಾರ್ವಜನಿಕ ಹಿತಾಸಕ್ತಿಗೆ ಭಂಗವಾಗುವ ರೀತಿಯಲ್ಲಿ ನಡೆದಿದ್ದರೆ, ಭ್ರಷ್ಟಾಚಾರವನ್ನು ಮಾಡ್ತಾ ಇದ್ದರೆ ಮುಕ್ತವಾಗಿ ಮಾಡುವಂಥದ್ದನ್ನು ನೀವು ತಕರಾರು ಮಾಡಬೇಕು. ಮನೇಲಿರೋರು ಒಬ್ಬ ಗಂಡನೋ ಅಥವಾ ಒಬ್ಬ ಹೆಂಡ್ತಿನೋ ಅಥವಾ ಮಕ್ಕಳು ಅಥವಾ ಸೊಸೆನೋ ಅಕ್ರಮವಾದ ಸಂಪಾದನೆಯನ್ನು ತಗೊಂಬಂದು ಮನೆಯಾಗಿ ಇಟ್ಟುಕೊಂಡು ಅದನ್ನು ನಾವು ಸಾಧಿಸಿ ತೋರಿಸ್ತೀವಿ ಅಂತ ಅಂದರೆ, ನಾವು ದೊಡ್ಡವರಾಗ್ತೀವಿ ಅಂತ ಅಂದರೆ, ಅದಕ್ಕೆ ನೀವು ಸಪೋರ್ಟ್ ಮಾಡ್ತೀರಿ ಅಂದರೆ, ಭ್ರಷ್ಟಾಚಾರ ಮಾಡೋದಕ್ಕಿಂತನೂ ದೊಡ್ಡ ಮಹಾಪಾಪ ಅಂದರೆ ಅದನ್ನು ಸಪೋರ್ಟ್ ಮಾಡುವಂಥದ್ದು. ಸಪೋರ್ಟ್ ಯಾಕೆ ಮಾಡ್ತೀರಿ? ಆ ಪಾಪದ ಪಾಲನ್ನು ಹಂಚಿಕೊಳ್ಳೋದಕ್ಕೋಸ್ಕರ ಮತ್ತೊಂದು ಸಮರ್ಥನೆ. ಅಯ್ಯೋ ನನ್ನ ನಂಬಿಕೆ ಇದೆ ನನಗೆ ನನ್ನ ಮಗನ ಮೇಲೆ. ಕೆಲವು ಪ್ರಕರಣಗಳನ್ನು ನೋಡಿದ್ದೀನಿ ಟಿ ವಿಲಿ ಬರ್ತಿರ್ತಾವೆ, ಕೋಟಿ ಕೋಟಿ ಗಟ್ಟಲೆ ಲೂಟಿ ಹೊಡೆದವರೆಲ್ಲ ಸತ್ಯ ಹರಿಸಿದ್ರು, ಅವ್ರು ದುಡ್ಡೇ ಹೊಡೆದವರಲ್ಲ. ಪಾಪ ಅವ್ರಿಗೆ ಗಿಡ ಇದೆ ಮನೆಯಲ್ಲಿ, ಹಿಂದೆ ಮುಂದೆ ಕೂಡ ಹಿಂಗೆ ಅಳಗಾಡಿಸ್ಬಿಡ್ತಾರೆ ಗಿಡನ, ದಬ್ಬ 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 ಅಂತ ಉದುರ್ಬಿಡ್ತದೆ, ಅವ್ರಿಗೆ ಮಾತ್ರ ಉದುರ್ಬಿಡ್ತದೆ ಅದು, ನನಗೂ ನಿಮಗೂ ಉದುರ್ಬಿಡಲ್ಲ. ಈ ತಕ್ಕಾಳ ಮುಂಡೆ ಮಕ್ಕಳೇ ಇಷ್ಟೆಲ್ಲ ಹಲಾಕಿ ಕೆಲಸ ಮಾಡ್ತಾ ಇರೋದು. ಈ ಥರ ಏನಂದ್ರೆ ನಾವು ಸ್ವಲ್ಪ ಉತ್ತರ ಕರ್ನಾಟಕದ ಭಾಷೆಯಲ್ಲಿ ಮಾತಾಡ್ತಿರ್ತೀವಿ ನೋಡ್ರಿ. ನಮ್ಮ ನೀವು ಇವ್ರನ್ನ ನಮ್ಮ ಗಂಗಾವತಿ ಪ್ರಾಣೇಶ್ವರಿನ ಕೇಳಿ ನೋಡ್ರಿ, ನಮ್ಮ ಭಾರತದಲ್ಲಿ ಎಸ್ಪೆಷಲಿ ಕರ್ನಾಟಕದಲ್ಲಿ ಉತ್ತರ ಕರ್ನಾಟಕದಲ್ಲಿ ಖಡಕ್ ಭಾಷೆಯ ಪದಗಳು ಬೈಗುಳ ರೂಪದಲ್ಲಿ ಇದ್ದರೂ ತುಂಬ ಆಪ್ತವಾಗಿರ್ತಾವೆ ಅವು. ಸೊ ಹಾಗೆ ಆ ರೀತಿ ಈ ಏನೋ ಒಂದು ಮಾತಾಡಿದೆ ರೀ ಏನೋ ಅನ್ನೋಕ್ಕೋಗ್ಬಿಡಿ, ಅದಕ್ಕೆ ಉದ್ದೇಶವಾಗಿ ಅಂದಿಲ್ಲ ಅದನ್ನು. ಅಂದರೆ ನಾವು ಮಾಡುವಂಥವ್ರು ಅಂದರೆ ಅಪರಾಧ ಮಾಡುವಂಥವರಿಗೆ ರಕ್ಷಣೆ ಅನ್ನೋ ಕೊಡೋ ಕೆಲಸ ಮನೆಯಿಂದ ನಡೀತಾ ಇರೋದಕ್ಕೆ ಭ್ರಷ್ಟಾಚಾರ ಜಾಸ್ತಿ ಆಗೋದು. ಒಬ್ಬ ಮಗ ಲೂಟಿ ಹೊಡೆದ್ಬಿಟ್ಟು ಜೈಲಿಗೆ ಹೋಗ್ಬಂದ್ರು ಕೂಡ ತಾಯಿ ಅದಕ್ಕೆ ಯೋ ನನ್ನ ಮಗ ಮಹಾ ಕಷ್ಟಪಟ್ಟು ದುಡ್ದಾನೆ, ಏನು ಬೆವರು ಹರಿಸ್ಬಿಟ್ಟು ರೈತರು ಹೊಲ್ದಾಗ ಕಳೆ ತೆಗೆದ್ಬಿಟ್ಟು ಸಾವಿರಾರು ಕೊಟ್ಟು ಬಂದು ದುಡಿದ್ಬಿಟ್ನಾ, ಇಂಥ ಪ್ರಶ್ನೆಗಳು ಬರ್ತವೆ. ಒಬ್ಬೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ, ಒಬ್ಬ ಅಧ್ಯಕ್ಷ, ಒಬ್ಬ ಗ್ರಾಮ ಪಂಚಾಯತಿ ಕಾರ್ಯದರ್ಶಿ ಪಿ ಡಿ ಒ ಕೋಟಿಗಟ್ಟಲೆ ಆಸ್ತಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದೇನು ಪ್ರಾಮಾಣಿಕವಾಗಿ ಇವ ರೈತರ ಹೊಲ್ದಾಗ ಹೋಗಿ ಕಳೆ ತೆಗೆದ್ಬಿಟ್ಟು ಮಾಡ್ಕೊಂಬಂದಿದ್ದ ಅದು, ಯಾರಾದರೂ ಒಪ್ಪಿರು ನಂಬ್ತಾರ ಇದನ್ನ? ಇರಲಿ, ಇಂಥ ಭ್ರಷ್ಟಾಚಾರಿಗಳನ್ನು ಮನೇಲಿ ಇಟ್ಕೋಬೇಡಿ. ಕ್ಯಾಕ್ರು ಸಿಗೋದು ಹೊರಗೆ ಹಾಕಿ ಅವ್ರನ್ನ, ಬೇಕಾಗಿಲ್ಲ. ಗಂಡ ಮಾಡಿದ್ದರೂ ಕೂಡ ಹೆಂಡತಿ ಹೊರಗೆ ಹಾಕಬೇಕು, ಅಪ್ಪ ಅಮ್ಮ ಅಂತ ತಪ್ಪು ಮಾಡಿದರೆ ಮಕ್ಕಳು ಹೊರಗೆ ಹಾಕಬೇಕು, ಅದನ್ನು ಪ್ರತಿಭಟಿಸ್ಬೇಕು, ಖಂಡಿಸ್ಬೇಕು. ಎಲ್ಲಿ ತನಕ ಮನೆ ವಾತಾವರಣದಲ್ಲೇ ಭ್ರಷ್ಟರನ್ನು ಪ್ರಚೋದಿಸುವ, ಪ್ರೋತ್ಸಾಹಿಸುವ, ಬೆಳೆಸುವ, ಸಂರಕ್ಷಿಸುವ ಕೆಲಸವನ್ನು ಮಾಡ್ತಾರೋ ಅವ್ರ ನಿಜಕ್ಕೂ ತಾಯಿ ತಂದೆನೂ ಅಲ್ಲ, ಮಕ್ಕಳು ಅಲ್ಲ, ಹೆಂಡತಿನೂ ಅಲ್ಲ, ಗಂಡನೂ ಅಲ್ಲ, ಮನುಷ್ಯರೇ ಅಲ್ಲ ಅವರು. ಅವಂಥರ ಮೃಗಗಳು ಅಂತ ಹೇಳಬೇಕಾಗುತ್ತೆ. ಒಂದೇ ಮಾತಿನಲ್ಲಿ ಹೇಳೋದಾದರೆ, ಬಹುಶಃ
ನಿಜಕ್ಕೂ ಅಪ್ಪು ಕೊಡ್ತವೆ. ಯಾವನೋ ಭ್ರಷ್ಟಾಚಾರ ಮಾಡೋದಲ್ಲ ರೀ, ಪ್ರಾಮಾಣಿಕ ದುಡಿತಿಂತಾನೆ. ನಮ್ಮ ರೈತರು ದುಡಿತಾರೆ ನೋಡ್ರಿ, ಹಾಗೆ ಕಷ್ಟಪಡ್ತಾರೆ. ಮೈಯಾಗಿನ ಎಲುಬಕ್ಕೆ ಕಾಣ್ತಿರ್ತವೆ ಹೊಲ್ದಾಗ ಹೋಗಿ ಮಣ್ಣಿನ ಜೊತೆ ಭೂಮಿ ತಾಯಿಗೆ, ಅಮ್ಮ ತಾಯಿ ಒಂದಿಷ್ಟು ನಾ ಹಿಡಿ ಹಾಕ್ತೀನಿ, ನೀನು ಇಷ್ಟೊಂದು ಕೊಡು, ನಾ ಸುಗ್ಗಿ ಮಾಡ್ತೀನಿ, ಜನರಿಗೆ ಊಟಕ್ಕೆ ಕೊಡ್ತೀನಿ ಅಂತಾರೆ. ಆದ್ರೆ ಈ ಭ್ರಷ್ಟ್ರು ಹಂಗಲ್ಲ, ತೊಗೊಂಡು ರಕ್ತ ಮಾಂಸ ಬೆವರು ಎಲ್ಲವೂ ಹೀರ್ಕೊಂಡು ಇವ್ರ ಮನೆಯಾಗ ಹೋಗಿ ದುಡ್ಡು ಬಡ್ತಾರೆ. ಅವ್ರ ಹೆಂಡ್ರು ಮಕ್ಳು ಹೆಸರಲ್ಲಿ, ಅವ್ರ ಅಣ್ಣ ತಮ್ಮಂದ ಹೆಸರಲ್ಲೇ ಮಕ್ಕಳು ಮರಿ ಇಲ್ದವರೆಲ್ಲ ಮಾಡ್ಕೊಂಡಿದ್ದಾರೆ. ನೂರಾರು ಕೋಟಿ ರೂಪಾಯಿ ಆಸ್ತಿನ ಅದಾವೆ ನನ್ನ ಹತ್ರ, ಸಾಕ್ಷಿ ಕೆಲವು ಅದಾವೆ. ಟೈಮ್ ಕಾಯ್ತಾ ಇದ್ದೀನಿ, ನೋಡೋಣ ಹೇಗೆ ಬೇಟೆಯಾಡಿ ಅವ್ರನ್ನ ಕಾನೂನಿನಲ್ಲಿ ಬಂದಿ ಏಗಿಸ್ಬಹುದು ಅಂತ. ನಿಮ್ಮ ಸಹಕಾರನೂ ನನಗೆ ಬೇಕು, ಅದಕ್ಕೆ ಕೇಳ್ತೀನಿ ಅವ, ನೀವು ನಮ್ಮ ಜೊತೆ ಬರಬೇಕಾಗತ್ತೆ. ಹೀಗೆ ಕಡತವನ್ನು ಪರಿಶೀಲನೆ ಮಾಡುವ ಕಾಲಕ್ಕೆ ನೀವು ಆ ಸೂಕ್ಷ್ಮಗಳನ್ನು ಅರ್ಥ ಮಾಡ್ಕೋಬೇಕು. ಅವುಗಳನ್ನು ನಾಶ ಮಾಡುವ ಹಾಗಿಲ್ಲ, ಮಧ್ಯ ಹೇಳ್ಬಿಡ್ತೀನಿ ನಿಮಗೆ. ದಾಖಲೆಗಳನ್ನು ನಾವು ಹೋಗ್ತೀರ ಪರಿಶೀಲನೆ ಮಾಡೋಕೆ ಹೋಗ್ತೀರ, ಅವನ್ನು ನೀವೇ ತಿದ್ದುಪಡಿ ಮಾಡೋದಾಗಲಿ ಅಥವಾ ಅದರ ಪುಟಗಳನ್ನು ಹರ್ಕೊಂಡು ಬರೋದಾಗಲಿ, ಅವುಗಳನ್ನು ಕಾಟ್ ಹೊಡೆಯೋದಾಗಲಿ ಚಿತ್ಕಾಟ್ ಮಾಡೋದಾಗಲಿ ಅಂತ ಯಾವುದೇ ಕೆಲಸವನ್ನು ಅರ್ಜಿದಾರ ದಾಖಲೆ ಪರಿಶೀಲನೆ ಕಾಲಕ್ಕೆ ಮಾಡಕೂಡದು, ಮಾಡುವಂತಿಲ್ಲ, ಅದಕ್ಕೆ ಕ್ರಿಮಿನಲ್ ಕೇಸ್ ಆಗುತ್ತೆ. ಆದ್ದರಿಂದ ದಯವಿಟ್ಟು ಆ ಥರ ದುಡುಕಿ ಆವೇಶದಿಂದ ಯಾವುದೇ ರೀತಿಯಲ್ಲಿ ಸರ್ಕಾರಕ್ಕೆ ಸರ್ಕಾರದ ದಾಖಲೆಗಳಿಗೆ ಹಾನಿ ಮಾಡುವಂತಹ ದುರುದ್ದೇಶಪೂರಿತವಾಗಿರುವಂತಹ ಚಟುವಟಿಕೆಯನ್ನು ಕಡತ ಪರಿಶೀಲನೆ ಕಾಲಕ್ಕೆ ದಯವಿಟ್ಟು ಮಾಡಬೇಡಿ, ಅದು ಅಪರಾಧ. ನ್ಯಾಯಾಲಯದಲ್ಲಿ ಒಂದು ತೀರ್ಪಾಗಿದೆ, ಆ ರೀತಿ ಮಾಡಿದರೆ ನಿಮ್ಮ ವಿರುದ್ಧ ಅಂದರೆ ಅರ್ಜಿದಾರರ ವಿರುದ್ಧ ಕಚೇರಿಯ ಅಧಿಕಾರಿ ಅಂದರೆ ಆ ಕಚೇರಿಯಲ್ಲಿ ದಾಖಲೆಗಳನ್ನು ಸಂರಕ್ಷಣೆ ಮಾಡಿ ಇಡಬೇಕಾದ ಹೊಣೆಗಾರಿಕೆ ಹೊತ್ತ ಜವಾಬ್ದಾರಿಯುತ ಅಧಿಕಾರಿ ಅರ್ಜಿದಾರರು ಏನಾದರೂ ಕಡತ ಪರಿಶೀಲನೆ ಕಾಲಕ್ಕೆ ದಾಖಲೆಗಳನ್ನು ನಾಶ ಮಾಡಿದರೆ, ಹರಿದು ಹಾಕಿದರೆ ಅಥವಾ ಚಿತ್ಕಾಟ ಮಾಡಿದರೆ, ಅದನ್ನು ಒಂದು ರೀತಿ ಕಲುಷಿತ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ನಿಮ್ಮ ವಿರುದ್ಧ ಪೊಲೀಸ್ ಸ್ಟೇಷನ್ನಲ್ಲಿ FIR ದಾಖಲಿಸಿದರೆ ಕಠಿಣ ಶಿಕ್ಷೆ ವಿಧಿಸುವ ಅವಕಾಶ ಕಾನೂನಿನಲ್ಲಿ ಇದೆ. ಆದ್ದರಿಂದ ಸಾಧ್ಯವಾದಷ್ಟು ಸಂಯಮದಿಂದ ದಾಖಲೆಗಳನ್ನು ಪರಿಶೀಲನೆ ಮಾಡಿ, ದುಡುಕಬೇಡಿ, ನಿಧಾನಕ್ಕೆ ತಗೊಳ್ಳಿ ಮಾಹಿತಿಯನ್ನು. ಇಷ್ಟೊಂದು ಕೇಳೋದಲ್ಲ, ಇಷ್ಟಿಷ್ಟೇ. ನಾವು ಒಂದು ರೊಟ್ಟಿ ಮುರ್ಕೊಂಡ್ರಿಬಿಟ್ರೆ ಒಂದು ರೊಟ್ಟಿಯನ್ನು ಈಗ ಮನೆಯಲ್ಲಿ ಊಟಕ್ಕೆ ನೀಡ್ತಾರೆ ಅಥವಾ ನೀವೆಲ್ಲ ಊಟ ಮಾಡ್ತಿರ್ತೀರಿ, ಊಟ ಮಾಡುವ ಸಂದರ್ಭದಲ್ಲಿ ಒಂದು ರೊಟ್ಟಿಯನ್ನು ಹೇಗೆ ತಿಂತೀರಿ? ಒಂದು ರೊಟ್ಟಿಯನ್ನು ನೀವು ಹೇಗೆ ತಿಂತೀರಿ? ಮುರ್ಕೊಂಡು ತಾನೇ ತಿನ್ನೋದು, ಪಲ್ಯ ಹಚ್ಕೊಂಡು, ಚಟ್ನಿ ಹಚ್ಕೊಂಡು, ಏನೇನೆಲ್ಲ ಹಚ್ಕೊಂಡು ಟೇಸ್ಟಿಯಾಗಿ ಎಂಜಾಯ್ ಮಾಡ್ತಿರ್ತಾನೆ. ಒಂದು ರೊಟ್ಟಿಯನ್ನು ಊಟ ಮಾಡೋದು ಹೇಗೆ ಅಂತ, ಊಟವನ್ನು ಮಾಡುವಾಗಲೂ ಎಂಜಾಯ್ಮೆಂಟ್ ಮಾಡಬೇಕು, ಅದು ಎಂಜಾಯ್ ಮಾಡಬೇಕು. ಆಹಾರ ನಮ್ಮ ದೇಹಕ್ಕೆ ಅಥವಾ ಕಂದ್ರೆ ಮನಸ್ಸಿಗೆ ದೇಹಕ್ಕೆ ಅದು ಆನಂದವನ್ನು ಕೊಡಬೇಕು. ನೀರು ಕುಡಿಬೇಕಾದಾಗ ನೋಡ ಹಂಗೆ ಘಟ 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 ನೀರು ಕುಡಿಯೋದಲ್ಲ, ಅದು ಚಹಾವನ್ನು ಕುಡಿತಿರ್ತಾನೆ. ಆ ರೀತಿ ಒಂದು ದೊಡ್ಡ ಲೋಟದಲ್ಲಿ ನೀವು ಕಚ್ಚಿ ಕುಡೀರಿ ನೀರನ್ನು, ಟೇಸ್ಟ್ ನೋಡಿ ಹೇಗಿರುತ್ತೆ ಅದು. ನೀವು ಘಟ ಘಟ ಕುಡಿದ್ರೆ ಏನಾಗುತ್ತೆ, ನಾಲಿಗೆ ಈ ಒಳಗಿರುವಂಥ ಲಾವಾರಸಗಳು ಅವೆಲ್ಲ ಏನಂತ ಹೇಳ್ತಾರಲ್ಲ, ಅವೆಲ್ಲ ದೇಹದ ಒಳಗೆ ಹೋಗ್ಬೇಕದು. ಹಾಡ್ತಾ ರಾಗ ಉಗುಳ್ತಾ ರೋಗ ಅಂತಾರೆ. ಹಾಗಾಗಿ ನೀವು ಕುಡಿಯೋದು ಹಾಡಿನ ರೂಪದಲ್ಲಿರಬೇಕು. ನೀರನ್ನು ಕುಡಿಯೋದು ಕೂಡ ಸಿಪ್ ಮಾಡ್ತಾ ಹೋದರೆ ಟೇಸ್ಟ್ ಅನ್ನಿಸ್ಬೇಕು, ಆ ಟೇಸ್ಟನ್ನು ಅನುಭವಿಸ್ಬೇಕು. ಅದೇ ರೀತಿ ಮಾಹಿತಿ ಕೊಕ್ಕಾಯ್ದೆ ಕೂಡ ಘಟ ಘಟ ಕಡೋದು ನೀರು ಕುಡಿದ್ಬಿಟ್ರೆ ಏನಾಗುತ್ತೆ, ಫ್ಲಶ್ ಔಟ್ ಆಗುತ್ತೆ ಅಷ್ಟೇ ಅದು. ನೀವು ಉದಾಹರಣೆಗೆ ಇತ್ತೀಚಿನ ಮನೆಯಲ್ಲೆಲ್ಲ ಆಧುನೀಕರಣ ಬಂದಮೇಲೆ ಟಾಯ್ಲೆಟ್ಗಳಲ್ಲಿ ಫ್ಲಶ್ ಮಾಡುವಂಥ ನೀರನ್ನು ಅಂದರೆ ಹಿಂಗೆ ನೀರನ್ನು ಹಿಂಗೆ ಅದುಂಬಿಟ್ರೆ ಅಥವಾ ಹಿಂಗೆ ಕೆಳಗೆ ಹಿಂಗೆ ಈಗ ಏನೋ ನೀ ಕೆಳಗೆ ಹಿಂಗೆ ಒಂದು ಇದನ್ನು ಅಂದ್ಬಿಟ್ರೆ ಕ್ಲ್ಯಾಂಪ್ನ ನೀರು ಹಂಗೆ ದಬ್ಬ 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 ಹೊರದು ಹೋಗ್ಬಿಡ್ತದೆ. ಹಂಗಿದ್ದಂಗೆ ಅಷ್ಟೇ, ಬೇರೆ ಏನಲ್ಲ ಆಗಲ್ಲ. ಆದ್ದರಿಂದ ನೀವು ಏನು ಮಾಡ್ತೀರೋ ಆ ಕೆಲಸವನ್ನು ಖುಷಿ ಖುಷಿಯಾಗಿ ಮಾಡಿ, ದಾಖಲೆ ಪರಿಶೀಲನೆ ಮಾಡೋಕ್ಕೋಕ್ಕೆ ಖುಷಿ ಖುಷಿಯಾಗಿ ಮಾಡಿ ನೋಡಿ. ಅದರ ಮೇಲೆ ನಿಧಾನಕ್ಕೆ ಸಮಯದಿಂದ ಮಾಡಿ. ನಿನ್ನೆ ನಾನೇ ಒಂದು ಪ್ರಕರಣ ಹೇಳ್ತೇನೆ. ನನಗೆ ಒಂದು ಸರಿ ಸುಮಾರಾಗಿ 4 ಜನ ಸುಳ್ಳು ಸಾಕ್ಷಿಗಳ ದಾಖಲೆಗಳು ಸಿಕ್ಕಿದ್ವು. ಆ ದಾಖಲೆಗಳನ್ನು ಓದ್ತಾ ಹೋದೆ. ಒಬ್ಬ ವ್ಯಕ್ತಿ ಏನು ಮಾಡಿದ್ದಾನೆ, ಮೊದಲನೇ ಆರಂಭದಲ್ಲಿ ತನ್ನ ದೂರಿನಲ್ಲಿ ಹೇಳುವಾಗ
ತನ್ನ ಜೊತೆ ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ವಿಚಾರಣೆಯ ಕಾಲಕ್ಕೆ ಅದರ ಒಬ್ಬ ದ್ವಿದಸ ಅಂದರೆ ವಿಷಯ ನಿರ್ವಾಹಕರು ನನ್ನ ಜೊತೆ ಇದ್ದರು ಅಂತ ಹೇಳ್ತಾನೆ ಒಂದು ದಾಖಲೆಯಲ್ಲಿ. ಇನ್ನು ಅದು ಒಂದನೇ ದಾಖಲೆ, ದೂರು ಕೊಡುವಾಗಿದ್ದ ದಾಖಲೆ. ನಂತರದ ಸಾಕ್ಷಿಗಳು ಬರ್ತವೆ, ಅದಕ್ಕೂ ಅದಕ್ಕೂ ಒಂದು ವರ್ಷ ಡಿಫರೆನ್ಸ್ ಇರುತ್ತೆ. ಆಗ ಮತ್ತೊಂದು ಹೇಳಿಕೆ ತಗೋತಾರೆ ಪೊಲೀಸ್ ಡಿಪಾರ್ಟ್ಮೆಂಟಿಂದ. ಆ ದಾಖಲೆಗಳನ್ನ ನಾನು ನಿನ್ನೆ ಪರಿಶೀಲನೆ ಮಾಡಿದಾಗ ಏನು ಅನಿಸ್ತು ಅಂದರೆ, ಆ ದಾಖಲೆಗಳನ್ನು ನೋಡ್ತಾ ಹೊರಟಾಗ ಕೇಸು ಎಷ್ಟು ಚೆನ್ನಾಗಿತ್ತು ಅಂದರೆ, ಆ ಈ ಸಾಕ್ಷಿಗಳಿರ್ತಾರಲ್ಲ ಅವ್ರು ವಿಚಾರಣೆ ಮಾಡೋ ಕಾಲಕ್ಕೆ ನಾವು ಹೊರಗಡೆ ಇದ್ವಿ, ಓಡಿ ಬಂದ್ವಿ ಅಂತ ಹೇಳ್ತಾರೆ. ಒಬ್ಬರೆಲ್ಲ ಓಡಿ ಬಂದವ್ರು, ಇಬ್ಬರು ಓಡಿ ಬಂದ್ರಂತೆ, ಮತ್ತು ಜನರು ಬಂದ್ರಂತೆ. ಯಾವಾಗ ಜನರು ಬಂದರು, ಹೇಗೆ ಬಂದರು, ಅವ್ರಿಗೆ ಗೊತ್ತದೆ. ಆ ರೀತಿ ಅದನ್ನು ತುಂಬ ವಿಚಿತ್ರವಾಗಿ ಆ ಕೇಸನ್ನು ಹಣದಿದ್ರು. ಅದು ಅಷ್ಟು ದಾಖಲೆ ತಗೊಂಡು ನಾನು ನಿನ್ನೆ ರೆಡಿ ಮಾಡಿದ್ದೀನಿ, ನಿನ್ನೆ ಹೇಳ್ತೀನಿ ನಿಮಗೆ. ನಿದ್ದೆನೇ ಬರಬಾರ್ದು, 10 ಗಂಟೆಯಿಂದ ಹಿಡಿದು 3:30 ತನಕ ಕೂತು ಅಧ್ಯಯನ ಮಾಡಿ ಡ್ರಾಫ್ಟಿಂಗ್ ಮಾಡಿದ್ದೀನಿ. ಅತ್ಯದ್ಭುತ ಆಗಿದೆ, ಐ ಆಮ್ ವೆರಿ ಹ್ಯಾಪಿ. ಖುಷಿ ಖುಷಿಯಾಗ್ಬಿಡ್ತು. ನೀವು ಆ ರೀತಿ ದಾಖಲೆಗಳನ್ನ ನೀವು ತಗೊಂಡು ಬಂದಮೇಲೂ ಕೂಡ, ಕಚೇರಿ ಮುಗಿತು, ನೀವು ತಗೊಂಡು ಬಂದಮೇಲೆ ಅಥವಾ ನಿಮ್ಮ ಮಾಹಿತಿಯನ್ನು ನಾವು ಕೊಟ್ಟ ಮೇಲೂ ಕೂಡ ನೀವು ಮನೆಯಲ್ಲಿ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕಲ್ಲ, ಆ ದಾಖಲೆಯ ಪರಿಶೀಲನೆ ಮಾಡುವ ಕಾಲಕ್ಕೆ ನೀವು ಎಂಜಾಯ್ ಮಾಡಿ ಅದನ್ನು ಖುಷಿ ಖುಷಿ ಅನುಭವಿಸಿ ಅದನ್ನು. ಆವಾಗ ನೋಡಿ, ನೀವು ಭ್ರಷ್ಟಾಚಾರವನ್ನು ನಿಗ್ರಹ ಮಾಡುವಲ್ಲಿ ಗೆಲುವು ಸಾಧಿಸ್ತೀರಿ, ಜೊತೆಗೆ ಯಶಸ್ಸನ್ನು ಕಾಣ್ತೀರಿ, ಆಡಳಿತದಲ್ಲಿ ಪಾರದರ್ಶಕ ತರುವ ಹೋರಾಟದಲ್ಲಿ ನಿಮ್ಮ ಪ್ರಥಮ ಹೆಜ್ಜೆ ಯಶಸ್ಸಿನತ್ತ ಹೋಗುತ್ತೆ. ಮತ್ತೊಂದು ಇದೇ ರೀತಿಯ ಪ್ರಕರಣಗಳನ್ನು ನಿಮಗೆ ಸಮೃದ್ಧವಾಗಿ, ನಿಧಾನವಾಗಿ, ಸ್ಪಷ್ಟವಾಗಿ, ಖಚಿತವಾಗಿ ನಿಮ್ಮ ಮನದ ಆಳಕ್ಕೆ, ಹೃದಯದ ಆಳಕ್ಕೆ ತಲುಪಿಸುವಂಥ ಕೆಲಸವನ್ನು ಮತ್ತೊಂದು ವಿಡಿಯೋದಲ್ಲಿ, ಮತ್ತೊಂದು ವಿಷಯದೊಂದಿಗೆ ನಾನು ಮಾಡ್ತೇನೆ ಅಂತ ತಮಗೆ ಹೇಳ್ತಾ, ನನ್ನ ಅನುಭವವನ್ನು ಮತ್ತು ಕಾನೂನಿನ ವಿಷಯಗಳನ್ನು ಹಂಚಿಕೊಂಡಿದ್ದೇನೆ. ದಯವಿಟ್ಟು ಈ ಇದು ನಿಮಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ, ಕಾಮೆಂಟ್ ಮಾಡಿ, ದಯವಿಟ್ಟು ಶೇರ್ ಮಾಡಿರಿ ಪ್ಲೀಸ್, ದಯವಿಟ್ಟು ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ ತಕ್ಷಣವೇ ಕೆಂಪು ಬಟನ್ಸ್ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ಅದು ಕೆಂಪು ಬಣ್ಣ ಹೋಗಿಬಿಡುತ್ತೆ. ಪಕ್ಕದಲ್ಲೇ ಒಂದು ಬೆಲ್ ಬಟನ್ ಇದೆ, ಗಂಟೆ ಬೆಲ್ ಇದೆ, ಆ ಗಂಟೆ ಮೇಲೆ ಒಂದು ಕ್ಲಿಕ್ ಮಾಡಿ, ನೀವು ನಮ್ಮ ಹೊಸ ವಿಡಿಯೋಗಳನ್ನು ತಕ್ಷಣವೇ ನೋಟಿಫಿಕೇಷನ್ ಅಪ್ಲೋಡ್ ಆದ ತಕ್ಷಣ ನಿಮಗೆ ಬಂದು ಮುಟ್ಟುತ್ತೆ. ಮತ್ತೊಮ್ಮೆ ಸಿಗ್ತೇನೆ. ನನ್ನ ಸಂಖ್ಯೆ ಮೊಬೈಲ್, ನನ್ನನ್ನು ನೀವು ಸಂಪರ್ಕ ಮಾಡಬೇಕು ಅನ್ನೋದಾದರೆ 9448962082. ಇದುವರೆಗೂ ಈ ಮಾಹಿತಿಯನ್ನು ನಿಮಗೆ ಕೊಟ್ಟ ನಾನು J.M. ರಾಜಶೇಖರ, ನಮಸ್ಕಾರ. ಮತ್ತೊಮ್ಮೆ ಸಿಗ್ತೇನೆ. ನಮ್ಮ ನಿಮ್ಮ ಸಂಬಂಧ ಭೇಟಿ ಹೇಗಿರಬೇಕು? ಉಕ್ಕಿನ ಸರಪಳಿಯ ರೀತಿಯಲ್ಲಿರಬೇಕು. ಧನ್ಯವಾದ.